ಎಲ್ಲ ಡಿ ಬಸ್ ಅಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಅರ್ಕಾತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಇವತ್ತು ನಾವು ಕಾಂತಿ ಪ್ರಮೋಷನ್ ಮಾಡೋಕೆ ಬೆಂಗಳೂರಿಂದ ಕಬ್ಬಾಳ್ ಕನಕುರ ಹತ್ರ ಇರೋ ಕಬ್ಬಾಳ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದಾರಿ ಮಧ್ಯೆ ಈ ಒಂದು ನದಿ ಸಿಕ್ತು, ಇಲ್ಲಿ ನಿಲ್ಸ್ಬಿಟ್ಟು ಮಾತಾಡ್ತಾ ಇದೀವಿ. ಏ ಕರಿಯ, ಇವತ್ತು ಏನಕ್ಕ ನಾವು ಬಂದಿರೋದು? ಇವತ್ತು ಡಿ ಬಾಸ್ ಕಾಂತಿ ಮೂವಿ ಸೆಲೆಬ್ರೇಷನ್ ಗೆ ಬಂದಿದೀವಿ. ಯಾವ ತರ ಸೆಲೆಬ್ರೇಷನ್ ಮಾಡಕ್ ಬಂದಿದ್ಯೋ? ಕಬ್ಬಾಳಮ್ಮಂಗೆ ಪೂಜೆ ಮಾಡಿಸಿ ಡಿ ಬಾಸ್ ಗೆ ಒಳ್ಳೇದಾಗ್ಲಿ, ಹಾಗೂ ಕ್ರಾಂತಿ ಮೂವಿಗೆ ತುಂಬಾ ಅಭಿಮಾನಿಗಳು ಬಂದು ಆಶೀರ್ವದಿಸಬೇಕು ಅಂತ, ಅದಕ್ಕೋಸ್ಕರ ನಾವು ಇವತ್ತು ಕಬ್ಬಾಳಗೂ ಬಂದಿದೀವಿ. ಹೌದಾ? ನಮ್ಮ ಡಿ ಬಾಸ್ ಅವ್ರಿಗೆ ಕ್ರಾಂತಿ ಮೂವಿ ಇವತ್ತು ರಿಲೀಸ್ ಆಗ್ತಾ ಇದೆ, ಇವತ್ತು ಸಂಡೇ. ಇವತ್ತು ಪದ್ಮಾವತಿ ಅನ್ಬಿಟ್ಟು ಪಾರ್ಟಿ ಸಾಂಗ್, ಏನ್ ಅನ್ಸುತ್ತೆ ಅದಕ್ಕೆ? ಎಷ್ಟು ವೇಟ್ ಮಾಡ್ತಾ ಇದೀಯ ನೀನು? ಎಷ್ಟು ಕಾತರದಿಂದ ಕಾಯ್ತಾ ಇದೀಯ? ತುಂಬಾ ಕಾತರದಿಂದ ಕಾಯ್ತಾ ಇದೀನಿ. ನಿಮಗೆ ಪಾರ್ಟಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ನಿನ್ಗೆ? ಹೌದೌದು. ಐಟಮ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅಂತ? ಅದಕ್ಕೆ ಚಾ, ನಾವು ಡಿಬಾಸ್ ಅಭಿಮಾನಿಗಳು, ಐಟಮ್ ಸಾಂಗ್ ಇಲ್ದೆ ನಮ್ಗೆ ಅದು ಆಗೋದಿಲ್ಲ. ಬಟ್ ಡಿಬಾಸ್ ಮೂವಿಲೆಲ್ಲ ಐಟಮ್ ಸಾಂಗ್ ನಿನ್ ಬೇರೆ ಮೂವಿಲಿ ಇರೋ ತರ ನಿನ್ಗೆ ಐಟಮ್ ಸಾಂಗ್ ಇರಲ್ಲ, ಯಾಕಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ತರನೇ ಮಾಡ್ತಾರೆ ಡಿಬಾಸ್ ಐಟಮ್ ಸಾಂಗ್ ಮಾಡ್ತಾರೆ, ಬಟ್ ಅದು ಫ್ಯಾಮಿಲಿ ಕುತ್ಕೊಂಡು ನೋಡೋ ತರನೇ ಮಾಡ್ತಾರೆ ನಮ್ ಡಿಬಾಸ್. ಇದ್ರ ಬಗ್ಗೆ ನಿನ್ಗೇನಿದೆ ಅಭಿಪ್ರಾಯ? ನಂಗೆ ತುಂಬಾ ಅಭಿಪ್ರಾಯ ಇದೆ. ಬಸಣ್ಣಿ ಬಾ ಸಾಂಗು, ಆಮೇಲೆ ಇನ್ನೊಂದು ಚಿಂಗಾರಿ, ಅವೆಲ್ಲ ಇದು ಎಲ್ಲ ಚೆನ್ನಾಗಿದೆ. ಗಜಾ ಫಿಲಿಂ ಎಲ್ಲ ಸಕ್ಕತ್ತಾಗಿದೆ. ಈ ಸತಿ ಕ್ರಾಂತಿ ನೋಡ್ಬೇಕು ಅಂತ ತುಂಬಾ ಕಾತರದಿಂದ ಕಬ್ಬಾಳಮ್ಮಂಗ್ ಬಂದು ಪೂಜೆ ಮಾಡಿಸಿ ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅಂತ ಬಂದಿದೀವಿ ಕೆಂಚ. ಹೌದಾ? ಇವಾಗ ರೋಡ್ ಮಧ್ಯೆ ನಾವು ಬರ್ಬೇಕಾದ್ರೆ ನೋಡಿ, ಫ್ಲಾಗ್ ಎಲ್ಲ ಹಾಕೊಂಡ್ ಬರ್ಬೇಕಾದ್ರೆ ನಾವು ಡಿ ಬಸ್ದು ಎಲ್ಲಾರು ಡಿಬಾಸ್ 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 ಅಂತ ಕೂಗ್ತಾ ಇದ್ರು. ನಿನ್ಗೇನ್ ಅನ್ಸ್ತಾ ಅದನ್ನ ನೋಡಿದ ಖುಷಿ ಏನಾಯ್ತು? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ ಡಿ ಬಾಸ್ ಇಷ್ಟು ಅಭಿಮಾನಿಗಳು ಇದಾರೆ, ಇಷ್ಟು ಜನಸಾಗರ ಇದಾರೆ, ಅವ್ರಿಗೆ ಏನಾದ್ರೆ ಪ್ರಾಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕೆಂಚ. ಆದ್ರಿಂದ ನಮಗೆ ತುಂಬಾ ಖುಷಿ ಆಗಿದೆ, ಫುಲ್ ನಮ್ಗೆ ಸಂತೋಷ ಆಯ್ತು. ಈ ಅಭಿಮಾನ ನೋಡಿ ಇನ್ನ 10 ಪಟ್ಟು ಜಾಸ್ತಿ ಆಗಿದೆ ನಮ್ಗೆ ಡಿ ಬಾಸ್. ಕೆಂಚ ಕೆಂಚ ಏನ್ ಮರ್ಚ, ಡಿ ಬಾಸ್ ಅಭಿಮಾನಿಗಳು ಈ ಸುರೇಶ್ ರಮೇಶ್ ಅನ್ನೋ ತರ ಇದಿರಲ್ಲ, ನಾವ್ ಹತ್ರ ಕಾಂಬಿನೇಷನ್. ನಾನ್ ಕೆಂಚ ಅಂತ, ಇವನು ಕರಿಯ ಅಂತೆ, ನೋಡು ಹುಡುಗ ಏನೇನೋ ಹೇಳ್ತಾವನೆ. ಇರ್ಲಿ, ಎಲ್ಲ ಕಾಮಿಡಿಗೋಸ್ಕರ ಅಷ್ಟೇ. ಸುರೇಶ್ ಕೆಂಚ ರಮೇಶ್ ಕಣಲಿ ನೋಡಿ, ಎಲ್ಲ ಮರ್ದ್ಬಿಟ್ಟಿವ್ ಹುಡುಗ, ಅವನೇ ಹೇಳ್ಬಿಟ್ಟು ಅವನೇ ಮರ್ದ್ಬಿಟ್ಟಿದ್ದಾನೆ. ಇರ್ಲಿ, ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.